ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳು ಮನೆಯಲ್ಲಿ ಇರಿಸಿಕೊಳ್ಳುವುದು ಶುಭಕರ ಕೆಲವೊಮ್ಮೆ ವಾಸ್ತು ದೋಷಗಳಿಂದ ಮನೆಯಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಅದನ್ನ ನಿವಾರಿಸಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಡಲೇಬೇಕು ಇದರಿಂದ ನಿಮ್ಮ ಮನೆಗೆ ಮಂಗಳವಾಗಿ ಸಾಕ್ಷಾತ್ ದೇವಿಯೇ ಒಲಿದು ಬರ್ತಾಳೆ ಮನೆಯಲ್ಲಿ ಕಡ್ಡಾಯವಾಗಿ ಇರಲೇಬೇಕಾದ ವಸ್ತುಗಳು ಯಾವುದು ನೋಡಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶ್ರೀಫಲವನ್ನ ಇಡಿ ಶ್ರೀಫಲ ಅಂದರೆ ತೆಂಗಿನಕಾಯಿ ವಾಸ್ತುಶಾಸ್ತ್ರದ ಪ್ರಕಾರ ತೆಂಗಿನಕಾಯಿಯನ್ನ ಸದಾ ದೇವರ ಮನೆಯಲ್ಲಿ ಇಟಿ ಕಾಮಧೇನು ರೀತಿ ಕಲ್ಪ ವೃಕ್ಷದಲ್ಲೂ ಕೂಡ ದೇವತೆಗಳು ಇರ್ತಾರೆ ಹೀಗಾಗಿ ತೆಂಗಿನಕಾಯಿಯಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿ ಮನೆಯಲ್ಲಿ ಆರ್ಥಿಕ ತೊಂದರೆಗಳು ಆಗುತ್ತಿದ್ದರೆ ತೆಂಗಿನಕಾಯಿಯನ್ನ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಆಗ ಹಣಕಾಸಿನ ಸಮಸ್ಯೆಯ ಜೊತೆಗೆ ಆರೋಗ್ಯ ಸಮಸ್ಯೆಯೂ ಕೂಡ ನಿವಾರಣೆಯಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ದೋಷವನ್ನ ಕಳೆದುಕೊಳ್ಳಲು ಪಿರಾಮಿಡ್ ಅನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಕ್ರಿಸ್ಟಲ್ ನ ಪಿರಾಮಿಡ್ ಅನ್ನ ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು ಯಾವುದೇ ರೀತಿಯ ವಾಸ್ತು ದೋಷ ಇದ್ರೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆ ಆಗಲಿದೆ ವಾಸ್ತುಶಾಸ್ತ್ರದ ಪ್ರಕಾರ ಆಮೆಯ ಚಿಕ್ಕ ಮೂರ್ತಿಯನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಚಿಕ್ಕ ತಟ್ಟೆಯೊಂದರಲ್ಲಿ ನೀರನ್ನ ತುಂಬಿಸಿಟ್ಟು ಅದರಲ್ಲಿ ಆಮೆಯನ್ನ ಇಡಬೇಕು ಇದರಿಂದ ಎಲ್ಲಾ ವಾಸ್ತು ದೋಷ ತೊಂದರೆಗಳು ಕೂಡ ಪರಿಹಾರವಾಗುತ್ತದೆ ಆಮೆಯನ್ನ ದಶಾವತಾರದಲ್ಲಿ ಒಂದಾಗಿರುವಂತಹ ಕೂರ್ಮಾವತಾರದಲ್ಲಿ ಕಾಣುತ್ತೇವೆ ಈ ಆಮೆಯಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಜೀವನದಲ್ಲಿ ಹೊಸ ಉತ್ಸಾಹ ಹುರುಪು ಹಾಗೆ ಧನ ಸಂಪಾದನೆಗಳು ಹೆಚ್ಚಾಗುತ್ತದೆ ಕಮಲದ ಬೀಜದಿಂದ ತಯಾರಿಸಲಾಗಿರುವಂತಹ ಮಾಲೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭ ಫಲ ಸಿಗಲಿದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಹರಿವು ಹೆಚ್ಚಾಗುತ್ತದೆ ಧನ ಸಂಪಾದನೆ ಕೂಡ ಹೆಚ್ಚಾಗಲಿದೆ ಗೋಮತಿ ಚಕ್ರವನ್ನ ಲಕ್ಷ್ಮಿಯ ಪ್ರತೀಕ ಅಂತ ಕರೀತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಹೇಳುವ ರೀತಿಯಲ್ಲಿ ಹನ್ನೊಂದು ಗೋಮತಿ ಚಕ್ರವನ್ನ ಹಳದಿ ಬಟ್ಟೆಯಲ್ಲಿ ಇಟ್ಟು ನಿಮ್ಮ ಹಣ ಇಡುವಂತಹ ಜಾಗದಲ್ಲಿ ಇಟ್ಟರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಮಾತೆ ಕೃಪೆಯಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ಹೆಚ್ಚಾಗಲಿದೆ ಮನೆಯಲ್ಲಿ ಶಾಂತಿ ನೆಲೆಸುವುದರ ಜೊತೆಗೆ ಕುಟುಂಬದಲ್ಲಿ ಉತ್ತಮ ಭಾವನೆಗಳು ಏರ್ಪಡುತ್ತದೆ